ನಮಸ್ಕಾರ ಈ ಒಂದು ವಿಡಿಯೋ ಹಲವಾರು ಜನರ ಅಭಿಪ್ರಾಯ ಮೇರೆಗೆ ಮಾಡಿದ್ದು ಹಳ್ಳಿಯಲ್ಲಿರುವ ತನ್ನ ತಂದೆ ಹೆಸರಿನಲ್ಲಿರುವ ಮನೆ ಅಥವಾ ಸೈಟ್ ಆಗಲಿ ತನ್ನ ತಂದೆ ಮಕ್ಕಳ ಹೆಸರಿಗೆ ಆ ಒಂದು ಖಾದೆ ವರ್ಗಾವಣೆ ಹೇಗೆ ಮಾಡಬೇಕು ಎಂದು ಗೊತ್ತಿರುವುದಿಲ್ಲ ಸಾಮಾನ್ಯ ಹಲವಾರು ಜನರಿಗೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ಹಳ್ಳಿಯಲ್ಲಿರುವ ಮನೆ ಆಗಲಿ ಅಥವಾ ಸೈಟ್ ಆಗಲಿ ನಿಮ್ಮ ತಂದೆ ಹೆಸರಿನಲ್ಲಿದ್ದರೆ ಅದು ನಿಮ್ಮ ಹೆಸರಿಗೆ ಆಗಬೇಕಂದ್ರೆ ನೀವು ಏನೇನು ಮಾಡಬೇಕು ಹಾಗೆ ಏನೇನ್ ಪ್ರೊಸೆಸ್ ಇರುತ್ತೆ ಹಾಗೆ ಅದು ಎಲ್ಲಿ ಮಾಡಿಸಬೇಕು ಮುಖ್ಯವಾಗಿ ಪ್ರಕ್ರಿಯೆ ಇರುವಾಗ ದಾಖಲೆಗಳು ಏನೇನು ಬೇಕು ಹಾಗೆ ಅದಕ್ಕೆ ನೋಂದಣಿ ಮಾಡುವುದು ಕಡ್ಡಾಯವೇ ಅಥವಾ ನೋಂದಣಿ ಮಾಡಲೇಬೇಕಾಗುತ್ತಾ ಅಂದ್ರೆ ರಿಜಿಸ್ಟರ್ ಮಾಡಲೇಬೇಕಾ ಹಾಗೆ ಇದಕ್ಕೆ ತಗಲುವ ಅಂದಾಜು ಖರ್ಚು ಎಷ್ಟು ಬರುತ್ತೆ ಎಂಬುದನ್ನು ಸಂಪೂರ್ಣವಾಗಿ ಹೇಳುತ್ತೇವೆ ಈ ಒಂದು ಅದ್ಭುತ ವಿಡಿಯೋ ಶೇರ್ ಮಾಡ್ರಿ ಹಾಗೆ ಲೈಕ್ ಕೊಡ್ರಿ ಬನ್ನಿ ಈಗ ಹಳ್ಳಿಯಲ್ಲಿರುವ ತಂದೆ ಮನೆಯನ್ನು ತನ್ನ ಮಕ್ಕಳಿಗೆ ಕಾನೂನುಬದ್ಧವಾಗಿ ಹೆಸರಿಗೆ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವಿಡಿಯೋ ನೋಡೋದಕ್ಕಿಂತ ಮೊದಲು ಎಲ್ಲರೂ ಈ ವಿಚಾರ ನೀವು ತಿಳಿದುಕೊಳ್ಳಲೇಬೇಕು ಅದೇನೆಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯ ದಾಖಲೆ ಅದು ಹಕ್ಕುಪತ್ರ ಆಗಿರಬಹುದು ಅಥವಾ ನಿಮ್ಮ ಮನೆ ನಕ್ಷೆ ಆಗಿರಬಹುದು ಅಥವಾ ತೆರಿಗೆ ಕಟ್ಟಿದ ಅಂದರೆ ಟ್ಯಾಕ್ಸ್ ಕಟ್ಟಿದ ರಸೀದಿ ಆಗಿರಬಹುದು ಇವುಗಳು ಇದ್ದೇ ಇರುತ್ತವೆ ನಿಮ್ಮ ಒಂದು ಹಳ್ಳಿಯಲ್ಲಿರುವ ಮನೆಗೆ ಒಂದು ವೇಳೆ ಮೇಲೆ ಹೇಳಲಾದ ದಾಖಲೆಗಳು ನಿಮ್ಮ ಮನೆಯಲ್ಲಿ ಇರದಿದ್ದ ಪಕ್ಷದಲ್ಲಿ ನೀವು ಪಂಚಾಯತ್ ಆಫೀಸ್ಗೆ ಹೋಗಿ ಅದರ ನಕಲುಗಳನ್ನು ಪಡೆದುಕೊಳ್ಳಬೇಕು ಅಂದರೆ ಆದರೂ ಒಂದು ನಕಲು ಪ್ರತಿ ಪಂಚಾಯತ್ ಆಫೀಸ್ನಲ್ಲಿರುತ್ತೆ ನೀವು ಪಡೆದುಕೊಳ್ಳೋದಕ್ಕೆ ಅವಕಾಶವಿದೆ ತಂದೆಯಾದವನು ತನ್ನ ಮನೆಯನ್ನು ತನ್ನ ಮಗನಿಗೆ ಹೆಸರಿಗೆ ಮಾಡಲು ನಿಶ್ಚಯಿಸಿದಾಗ ಈ ಕೆಳಕಂಡ ದಾಖಲೆಗಳು ಮತ್ತು ನೋಂದಣಿ ಮಾಡೋದು ಅಂದರೆ ರಿಜಿಸ್ಟರ್ ಮಾಡೋದು ಕಡ್ಡಾಯವಾಗಿರುತ್ತೆ ಮತ್ತು ಕೊನೆಯದಾಗಿ ಈ ಸೊತ್ತು ಸಹ ಮಾಡಲೇಬೇಕಾಗುತ್ತೆ ಮೊದಲನೆಯದಾಗಿ ತಂದೆಯು ತನ್ನ ಮಗನಿಗೆ ಹೆಸರು ಮಾಡುವಾಗ ಕೆಲವೊಂದು ದಾಖಲೆಗಳು ಯಾವ ಬೇಕು ಅನ್ನೋದನ್ನು ದಾಖಲೆಗಳು ನೋಡೋಣ ಒಂದನೆಯದು ಹಕ್ಕು ಪತ್ರ ಅದು ಕ್ರಯ ಪತ್ರ ಆಗಿರಬಹುದು ಅಥವಾ ಸರ್ಕಾರದಿಂದ ಮಂಜೂರಾದ ಮನೆ ಆಗಿರಬಹುದು ಅಥವಾ ತಲೆ ತಲಾಂತರದಿಂದ ಬಂದ ಮನೆ ಆಗಿರಬಹುದು ಒಟ್ಟಾರೆ ಆ ಒಂದು ಮನೆ ನಿಮ್ಮದೆನ್ನುವ ಪ್ರಮುಖ ದಾಖಲೆ ಬೇಕೇ ಬೇಕು ಎರಡನೇದು ಪಂಚಾಯಿತಿ ಕಚೇರಿಯಿಂದ ಫಾರಂ ನೈನ್ ಮತ್ತು ಫಾರಂ ಲೆವೆನ್ ತೆಗೆದುಕೊಳ್ಳಬೇಕು ಸದರಿ ನಮೂನೆಗಳನ್ನು ನೀವು ಪಂಚಾಯತ್ ಆಫೀಸ್ನಲ್ಲಿ ಐವತ್ತು ರೂಪಾಯಿ ಶುಲ್ಕ ಪಾವತಿ ಮಾಡಿ ಪಡೆದುಕೊಳ್ಳೋದಕ್ಕೆ ಅವಕಾಶವಿದೆ ನೆನಪಿಡಿ ಫಾರಂ ನೈನ್ ಮತ್ತು ಲೆವೆನ್ ಇಲ್ಲದಿದ್ದರೆ ನೀವು ಹೊಸದಾಗಿ ಮಾಡಿಕೊಳ್ಳಬೇಕಾಗುತ್ತೆ ಫಾರಂ ನೈನ್ ಮತ್ತು ಫಾರಂ ಲೆವೆನ್ ನಿಮ್ಮ ಮನೆಗಾಗಲಿ ಅಥವಾ ಸೈಟಿಗಾಗಲಿ ಹೇಗೆ ಮಾಡ್ಕೋಬೇಕು ಅದು ಸಹ ಒಂದು ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ ದಯವಿಟ್ಟು ನೋಡಿ ನಿಮ್ಮ ಒಂದು ಆಸ್ತಿಗೆ ಅಂದರೆ ನಿಮ್ಮ ಮನೆ ಮತ್ತು ಸೈಟಿಗೆ ಫಾರಮ್ ನೈನ್ ಮತ್ತು ಫಾರಮ್ ಲೆವೆನ್ ಹೇಗೆ ಮಾಡಿಸಬೇಕೆಂಬುದು ನಿಮಗೆ ಗೊತ್ತಾಗುತ್ತೆ ಮೂರನೆಯದು ತಂದೆ ಮತ್ತು ಮಕ್ಕಳ ಅಂದರೆ ಯಾರ ಯಾರ ನಡುವೆ ಹಕ್ಕು ವರ್ಗಾವಣೆ ಆಗ್ತಾ ಇದೆ ಅವರ ಆಧಾರ್ ಕಾರ್ಡ್ ಮತ್ತು ಸಾಕ್ಷಿಗಳ ಹಾಜರಿ ಮತ್ತು ಅವರ ಸಹಿ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೆನಪಿಡಿ ಇಲ್ಲಿ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಮಾಡುವಾಗ ಅಂದರೆ ತಂದೆಯಿಂದ ಮಗನಿಗೆ ಆಸ್ತಿ ಕೊಡುವಾಗ ಮೂರು ರೀತಿಯಲ್ಲಿ ಹಕ್ಕು ವರ್ಗಾವಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ ಅದು ವಿಭಾಗದ ಮೂಲಕವೂ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಮಾಡಿಕೊಳ್ಳಬಹುದು ಅಥವಾ ದಾನ ಪತ್ರದ ಮೂಲಕವೂ ಸಹ ಹಕ್ಕು ವರ್ಗಾವಣೆಗೆ ಅವಕಾಶವಿದೆ ಮತ್ತು ಕ್ರಯ ಪತ್ರದ ಸಹ ಮಾಡಿಸಬಹುದು ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಅಂದ್ರೆ ಆಸ್ತಿ ವರ್ಗಾವಣೆ ಆಗುವಾಗ ಆದರೆ ಮುಖ್ಯವಾಗಿ ನೆನ್ಪಿಡಿ ಸಾಮಾನ್ಯವಾಗಿ ತಂದೆಯಾದವರು ತನ್ನ ಸ್ವಂತ ಮಕ್ಕಳಿಗೆ ದಾನಪತ್ರದ ಮೂಲಕ ಹಕ್ಕು ವರ್ಗಾವಣೆ ಅಂದರೆ ಮನೆ ವರ್ಗಾವಣೆ ಮಾಡುತ್ತಾರೆ ಯಾಕೆಂದರೆ ದಾನದ ಮೂಲಕ ಹಕ್ಕು ವರ್ಗಾವಣೆ ಅಂದರೆ ಮನೆ ವರ್ಗಾವಣೆ ಮಾಡುವುದರಿಂದ ಏನೇನು ಉಳಿತಾಯವಾಗುತ್ತೆ ನೋಡೋಣ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಸಂಪೂರ್ಣವಾಗಿ ಉಳಿಯುತ್ತೆ ರಿಜಿಸ್ಟರ್ ಸಮಯದಲ್ಲಿ ಮತ್ತು ರಿಜಿಸ್ಟರ್ ಇತರೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಎಂದು ಹೇಳಬಹುದು ಇದು ನಾವು ತಿಳಿದುಕೊಂಡಿರೋ ಹಾಗೆ ದಾನದ ಮೂಲಕ ತಂದೆಯಿಂದ ಮಗನಿಗೆ ಆಸ್ತಿ ವರ್ಗ ಅಂದರೆ ಮನೆ ವರ್ಗಾವಣೆ ಮಾಡುವಾಗ ಮಗನ ಹೆಸರಲ್ಲಿ ನಾವು ಗಮನಿಸಿದಂತೆ ದಾನಪತ್ರದ ಮೂಲಕ ರಿಜಿಸ್ಟರ್ ಮಾಡಿಕೊಂಡ್ರೆ ಅಂದರೆ ಅವನು ಮನೆ ತಂದೆಯಿಂದ ಮಗನಿಗೆ ದಾನದ ಮೂಲಕ ಕೊಟ್ಟರೆ ಅಂದಾಜು ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಖರ್ಚು ಆಗ್ಬೌದು ಇಲ್ಲಿ ಹೇಳಲಾದ ಎಲ್ಲ ದಾಖಲೆಗಳು ತೆಗೆದುಕೊಂಡು ನಿಮಗೆ ಸಂಬಂಧಪಟ್ಟ ಉಪ ನೋಂದಣಿ ಕಚೇರಿಗೆ ಹೋಗಿ ನೋಂದಣಿ ಮಾಡಿಸಬೇಕಾಗುತ್ತೆ ಇನ್ನು ನೋಂದಣಿ ಪ್ರೊಸೆಸ್ ಅಂದರೆ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಈ ಮೇಲೆ ಹೇಳಲಾದ ಎಲ್ಲ ದಾಖಲೆಗಳೊಂದಿಗೆ ತಂದೆ ಮಕ್ಕಳು ಮತ್ತು ಸಾಕ್ಷಿದಾರರು ನೀವು ಮುದ್ರಾಂಕದ ಹಾಳೆಯ ಮೇಲೆ ಸರಿಯಾಗಿ ತಂದೆಯಿಂದ ಮಗನಿಗೆ ಹಕ್ಕು ವರ್ಗಾವಣೆ ಕುರಿತು ದಾನಪತ್ರ ಬರೆಯಿಸಬೇಕು ದಾನಪತ್ರದಲ್ಲಿ ನಿವೇಶನದ ಸಂಪೂರ್ಣ ವಿಚ ವಿವರವನ್ನು ದಾಖಲಿಸಬೇಕು ಅದರಂತೆ ಸದರಿ ಮನೆಯ ಅಂದರೆ ಪ್ರೆಸೆಂಟ್ ಇರುವ ಮನೆಯ ಅಂದರೆ ಯಾವ ಮನೆ ಹಕ್ಕು ವರ್ಗಾವಣೆ ಆಗ್ತದೆ ಆದರೆ ಚಕ್ಕು ಬಂದು ಇವರ ಸಹ ಭರಿಸಬೇಕು ಆ ಒಂದು ದಾನಪತ್ರದಲ್ಲಿ ನೋಂದಣಿ ಸಮಯದಲ್ಲಿ ಸಾಕ್ಷಿಗಳ ಹಾಜರಿ ಮತ್ತು ಅವರ ಸಹಿ ಕಡ್ಡಾಯವಾಗಿರುವುದರಿಂದ ನಿಮಗೆ ಆತ್ಮೀಯ ಪರಿಚಿತರನ್ನು ಜೊತೆಗೆ ಕರೆದುಕೊಂಡು ಹೋಗಿ ಇದರ ಜೊತೆಗೆ ರಿಜಿಸ್ಟರ್ ಸಮಯದಲ್ಲಿ ಸರ್ಕಾರ ನಿರ್ಧರಿಸಿರುವ ಫೀಸ ಕಟ್ಟಬೇಕಾಗುತ್ತೆ ನಂತರ ನಿಮ್ಮ ಏರಿಯಾಗೆ ಸಂಬಂಧಪಟ್ಟ ಉಪನೋಂದಣಿ ಕಚೇರಿಯಲ್ಲಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಮನೆ ಆಗಲಿ ಅಥವಾ ಸೈಟ್ ಆಗಲಿ ತಂದೆಯಿಂದ ಮಗನಿಗೋಸ್ಕರ ದಾನಪತ್ರದ ಮೂಲಕ ಇಲ್ಲಿ ಆಸ್ತಿ ರಿಜಿಸ್ಟರ್ ಆದ ಮಾತ್ರಕ್ಕೆ ಆಸ್ತಿ ಸಂಪೂರ್ಣ ಕೆಲಸ ಮುಗಿದಿದೆ ಅಂದ್ಕೊಳ್ಬೇಡಿ ಅಂದರೆ ರಿಜಿಸ್ಟರ್ ಆಗಿದೆ ಎಲ್ಲ ಮುಗಿದಿದೆ ಅಂದ್ಕೋಬೇಡಿ ರಿಜಿಸ್ಟರ್ ಪತ್ರದ ಒಂದು ಸಟ್ ನಕಲುಗಳನ್ನು ಒಂದು ಜೆರಾಕ್ಸ್ ಪ್ರತಿ ತೆಗೆದುಕೊಂಡು ರಿಜಿಸ್ಟರ್ ಆಗಿರೋ ದಾಖಲೆದು ಒಂದು ಅರ್ಜಿ ಖಾತೆ ಬದಲಾವಣೆಗಾಗಿ ನೀವು ಬರೆಯಬೇಕಾಗುತ್ತೆ ಎಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಆಫ್ಟರ್ ರಿಜಿಸ್ಟರ್ ನಂತರ ಅರ್ಜಿಯಲ್ಲಿ ನೋಂದಣಿ ಮಾಡಲಾದ ಇವರ ಮತ್ತು ಉದ್ದೇಶಗಳು ಬರೆದು ನಿಮ್ಮ ಗ್ರಾಮ ಪಂಚಾಯತಿಗೆ ಕೊಡಬೇಕು ಏಕೆಂದರೆ ತಂದೆಯಿಂದ ಮಗನಿಗೆ ಆಸ್ತಿ ರಿಜಿಸ್ಟರ್ ಆಗಿದೆ ಆದರೆ ಇವಾಗ ಈ ಸೊತ್ತು ಮಾಡಲೇಬೇಕಾಗುತ್ತೆ ಈ ಸೊತ್ತು ಮಾಡುವಾಗ ಗ್ರಾಮ ಪಂಚಾಯಿತಿ ಅವರು ಆ ಒಂದು ಅರ್ಜಿಯ ಪರಿಶೀಲಿಸಿ ಆಕ್ಷೇಪಣೆಗಾಗಿ ಸಾರ್ವಜನಿಕವಾಗಿ ಪ್ರಚಾರ ಇಲ್ಲಿ ನಿಗದಿ ಮಾಡಿದ ದಿನಗಳ ಒಳಗಡೆ ಯಾರಿಂದಲಾದರೂ ತಕರಾರು ಬರದಿದ್ದರೆ ಖಾತೆ ಬದಲಾವಣೆ ಮಾಡಿ ಆದೇಶ ಹೊರಡಿಸಲಾಗುತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಮುಖಾಂತರ ತಂದೆಯಿಂದ ಮಗನಿಗೆ ಖಾತೆ ಬದಲಾವಣೆ ಅಂದರೆ ಈ ಸ್ವತ್ತು ಮಾಡಿಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಕೊನೆಯದಾಗಿ ಒಂದು ಆಗಲಿ ಒಂದು ಮನೆಗಾಗಲಿ ಈ ಸ್ವತ್ತು ಹೆಂಗೆ ಮಾಡಿಸ್ತಾರೆ ಸಂಪೂರ್ಣ ಮಾಹಿತಿ ವಿಡಿಯೋ ಸಹ ಮಾಡಿದ್ದೇವೆ ಈ ಸ್ವತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರುತ್ತೇವೆ ದಯವಿಟ್ಟು ನೋಡಿ ಆ ಒಂದು ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಈ ಸತ್ತು ಒಂದು ಆಸ್ತಿಗೆ ಹೆಂಗೆ ಮಾಡ್ತಾರೆ ಎಂದು ಕೆಲವೊಂದು ಪ್ರಮುಖ ವಿಚಾರಗಳನ್ನು ಸಹ ನೀವು ಇಲ್ಲಿ ತಿಳಿದುಕೊಳ್ಳಬೇಕು ಒಂದನೆಯದು ನೋಂದಣಿಯನ್ನು ಈಗ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕೂಡ ಮಾಡಬಹುದು ಎಂದು ನಾವು ಕೇಳಿದ್ದೇವೆ ನ್ಯೂಸ್ ಪೇಪರ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಆದೇಶವನ್ನು ಸರ್ಕಾರ ಕೆಲವು ತಿಂಗಳುಗಳ ಹೊಡೆಸಿದೆ ಎಂದು ನಾವು ಕೇಳಿದ್ದಿರುವುದರಿಂದ ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಏರಿಯಾದ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಮುಖ್ಯಾಧಿಕಾರಿಯಾಗಿರುವ ಪಿ ಡಿಒ ಅವರನ್ನು ಸಂಪರ್ಕಿಸಿ ಮಾಹಿತಿ ತಿಳಿದುಕೊಳ್ಳಿ ಎರಡನೆಯದು ಈ ಸ್ವತ್ತು ತಂತ್ರಾಂಶದ ಮೂಲಕ ಮಾಡಲಾಗುವ ಹಕ್ಕು ಬದಲಾವಣೆಗಳು ಅಂದರೆ ಹಕ್ಕು ವರ್ಗಾವಣೆಗಳು ಕಾನೂನುಬದ್ಧವಾಗಿರುತ್ತವೆ ಆದ್ದರಿಂದ ಯಾವುದೇ ಮನೆಯನ್ನು ಅಥವಾ ಸೈಟನ್ನು ಬೇರೆಯವರ ಹೆಸರಿಗೆ ಮಾಡಬೇಕಾದರೆ ದಯವಿಟ್ಟು ಈ ಸ್ವತ್ತು ಮೂಲಕ ಮಾಡಿಸಿಕೊಳ್ಳಿ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ ದಯವಿಟ್ಟು ನೋಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಇನ್ನೊಬ್ಬರಿಗೆ ಆ ವಿಡಿಯೋಗಳು ಶೇರ್ ಮಾಡಿ ದಯವಿಟ್ಟು ಆ ಒಂದು ಮಾಹಿತಿ ಅವರಿಗೂ ಗೊತ್ತಾಗಲಿ